ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ಈ ತುಳಸಿ ಬೀಜ ಅಂತ ಹೇಳ್ಬೋದು ಇದಕ್ಕೆ ಸಬ್ಜಾ ಬೀಜ ಅಂತ ಹೇಳ್ತಾರೆ ಮತ್ತು ಇದರಿಂದ ಒಂದು ಒಂದು ಒಳ್ಳೆ ಜ್ಯೂಸ್ ಮಾಡ್ತಾಯಿದ್ದೀನಿ ಸ ಏಳಿಕಾಯಿ ಮತ್ತು ಸಬ್ಜಾ ಬೀಜದಿಂದ ಒಂದು ಒಳ್ಳೆ ಜ್ಯೂಸ್ ಮಾಡ್ತಾಯಿದ್ದೀನಿ ಇದು ಬೆಸಲಿಕ್ ಸೀಡ್ಸ್ ಅಂತಾರೆ ಸೊ ಇದು ನೀರಲ್ಲಿ ಹಾಕಿದ್ರೆ ಈ ಥರ ಬರುತ್ತೆ ಸೊ ಇದು ಒಳ್ಳೆಯ ರುಚಿಕರವಾದಂತಹ ಒಂದು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಮತ್ತು ಏಳಿಕಾಯಿ ಎಲ್ಲ ವೆರೈಟಿಯಲ್ಲೂ ಸಿಗುತ್ತೆ ಬಟ್ ಕೆಲವ್ರಿಗೆ ಗೊತ್ತಿರುತ್ತೆ ಇದು ಏಳಿಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಹೊಟ್ಟೆಯಲ್ಲಿ ಏನೇ ಬಾಧೆ ಸರಿ ಮಾಡುತ್ತೆ ಆ ಥರ ಶಕ್ತಿಯುಳ್ಳಂತಹ ಇದು ಏಳಿಕಾಯಿ ಇದರಿಂದ ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಲೀಟ್ರಷ್ಟು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಆ ನೀರಿಗೆ ನೂರು ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಸಿಹಿಯಾದಂಥ ಒಂದು ಸಕ್ಕರೆ ಐಟಮ್ ಹಾಕಿ ನಾವು ಸಿಹಿ ಮಾಡ್ತೀವಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಕೊಂಡ್ರೆ ಹೆಚ್ಚಾಗುತ್ತೆ ಸಿಹಿ ಸೊ ಈ ಏಳಿಕಾಯಿನ ನಾನು ಕಟ್ ಮಾಡಿ ಜ್ಯೂಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಹೊಟ್ಟೆಯಲ್ಲಿ ಯಾವ ಥರನೂ ಬಾಧೆ ಇದ್ರೂ ಎಲ್ಲ ಬೆಟ್ರ್ ಮಾಡುತ್ತೆ ಮತ್ತು ಚೀತನೂ ಹೆಚ್ಚಾಗಿರುತ್ತೆ ಈ ಬೇಸಿಗೆ ಕಾಲಕ್ಕೆ ನಾವು ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಬೇಸಿಗೆ ಕಾಲಕ್ಕೆ ಎಷ್ಟು ನೀರು ಕುಡಿದ್ರೂ ದಹ ಆರಲ್ಲ ಮತ್ತು ಇದು ಏನಾದರೂ ಕುಡಿತಾನೆ ಇರಬೇಕು ಅನಿಸುತ್ತೆ ತಂಪಗಿರ್ಬೇಕು ಅನಿಸುತ್ತೆ ಕೋಲ್ಡಾಗಿ ಕುಡಿಬೇಕು ಅನಿಸುತ್ತೆ ಸೊ ಆ ಥರ ಇರುವಾಗ ಈ ಥರ ಒಂದು ಜ್ಯೂಸು ಮಾಡಿಕೊಂಡು ನಾವು ಮನೇಲೇ ಆರಾಮಾಗಿ ಮಾಡಿ ಕುಡಿಬಹುದು ಇದು ಅಂಗಡಿಗಳಲ್ಲೂ ಸಿಗಲ್ಲ ಮಾರ್ಕೆಟಲ್ಲಿ ಹೋಗಿ ಈ ತರ ಒಂದು ಸಬ್ಜಾ ಬೀ ಬೀಜಗಳು ಬೆಳೆಕಾಯಿ ಹಣ್ಣು ತಂದು ಮನೇಲೆ ಆರಾಮಾಗಿ ಮಾಡಿಕೊಂಡು ಕುಡಿಬೋದು ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಹೋಗಿ ಯಾವುದಾದ್ರು ಜ್ಯೂಸ್ ಕುಡಿಯೋಕ್ಕಿಂತ ಈ ಥರ ಒಂದು ಆರಾಮಾಗಿ ಕಡಿಮೆ ಖರ್ಚಲ್ಲಿ ಒಂದು ಮನೆಯಲ್ಲಿ ಜ್ಯೂಸ್ ಮಾಡಿಕೊಂಡು ನಾವು ಆರೋಗ್ಯಕರವಾದಂಥ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಲೀಟ್ರ್ಗಟ್ಟಲೆ ಕುಡಿಬೋದು ಸೊ ಅಂಗಡಿಯಲ್ಲಾದರೆ ಒಂದು ಕಪ್ಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹಂಗೆ ಕೊಡಬೇಕಾಗುತ್ತೆ ಸೊ ಇದು ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ನೋಡಿ ಈ ಎಳಿಕಾಯಿಂದ ಜ್ಯೂಸ್ ಮಾಡ್ತಾಯಿದ್ದೀನಿ ಈ ಎಳಿಕಾಯಿನ ನಾರ್ತಂಗಾನು ಅಂತಾರೆ ತಮಿಳಲ್ಲಿ ತೆಲುಗಲ್ಲೇ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ ಏಳಿಕಾಯಿ ಅಂತಾರೆ ಸೊ ಈ ಏಳಿಕಾಯಿ ಮರ ಕೆಲವ್ರು ಮನೇಲಿ ಬೆಳೆಸ್ತಾರೆ ಇದು ದೊಡ್ಡ ದೊಡ್ಡ ಕಾಯಿ ಆಗಿರುತ್ತೆ ಸೊ ಚಿಪ್ಪೆ ಬಂದ್ಬಿಟ್ಟು ತುಂಬ ಗಟ್ಟಿಯ ಏಲಕ್ಕಿನ ಪುಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಮಾಡಿರ್ತಿರ್ತೀವಿ ಮನೇಲಿ ಆ ಪುಡಿನ ಒಂದು ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಬ್ಜಾ ಬೀಜಗಳು ನೋಡಿ ಈ ಸಬ್ಜಾ ಬೀಜಗಳನ್ನ ನಾನು ಒಂದು ಎರಡು ಟೀ ಸ್ಪೂನಷ್ಟು ನೀರಲ್ಲಿ ನೆನೆ ಹಾಕಿದ್ದೀನಿ ಒಂದು ಐದು ನಿಮಿಷ ಆದರೆ ನೆನೆದೋಗುತ್ತೆ ಇದು ಸೊ ಇಲ್ಲದೆ ನಾವು ಜ್ಯೂಸ್ ಇದ್ದೀವಿ ಅಂದರೆ ಆ ಟೈಮ್ಗೆ ನಾವು ಇದು ಬೀಜಗಳ್ನ ನೀರಲ್ಲಿ ಹಾಕ್ಕೊಂಡ್ರೂ ನೆನೀತದೆ ಮತ್ತು ಚೆನ್ನಾಗಿ ಉಬ್ಬಿ ಬರುತ್ತೆ ಕ ಬೀಜಗಳು ಸೊ ಇದು ಆರೋಗ್ಯಕ್ಕೆ ಒಳ್ಳೆಯದು ಯಾವ ಥರ ನಮಗಿಂತ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಶೀತ ಆಗಬೇಕು ಆ ಥರ ಆಗುತ್ತೆ ಸೊ ನೋಡಿಕೊಂಡು ಮಾಡಿಕೊಳ್ಳಿ ಇದು ಸೀಸನ್ಗೆ ಈ ಬೇಸಿಗೆ ಕಾಲಕ್ಕೆ ನಾವು ಎಷ್ಟು ನೀರು ಕುಡಿದ್ರೂ ನಮಗೆ ತಣಿವೆ ಆರೋದಿಲ್ಲ ಸೊ ಇನ್ನೂ ಕುಡಿಬೇಕು ಇನ್ನೂ ಕುಡಿಬೇಕು ಅನಿಸುತ್ತೆ ಆ ಟೈಮ್ಗೆ ಈ ಥರ ಒಂದು ಜ್ಯೂಸ್ ಮನೇಲಿ ಮಾಡಿಕೊಂಡು ಕುಡಿದ್ರೆ ಅಷ್ಟೇ ರಿಲ್ಯಾಕ್ಸ್ ಅನಿಸುತ್ತೆ ಅಷ್ಟೇ ನಮಗೆ ನೀರಿನ ದಾಹ ಎಲ್ಲ ತೀರುತ್ತೆ ಸೊ ಇದೊಂದು ಮಾಡ್ಕೊಳ್ಳಿ ಈ ಥರ ನೋಡಿ ನಾನು ಸಕ್ಕರೆ ಹಾಕಿದ್ದೀನಿ ಏಲಿಕಾಯಿ ಪುಡಿ ಹಾಕಿದ್ದೀನಿ ಈ ಥರ ಒಂದು ಗ್ಲಾಸ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಳ್ತಾಯಿದ್ರೆ ಸಕ್ಕರೆನೂ ಬೇಗ ಕಲಿಯುತ್ತೆ ಸೊ ಅದರಿಂದ ಕಲಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ ಉಪ್ಪು ಏಲಕ್ಕಿ ಪುಡಿ ಇದು ಏಳಿಕಾಯಿ ಎರಡು ನಮಗೆ ಎಷ್ಟು ಹುಳಿ ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳೋದು ಇದು ಸಕ್ಕರೆ ಇದು ಸಬ್ಜಾ ಬೀಜ ತುಳಸಿ ಬೀಜ ಅಂತ ಏನು ಹೇಳ್ಬೋದು ಇದಕ್ಕೆ ತುಳಸಿ ಬೀಜ ಇದು ಒಂದು ಐದು ನಿಮಿಷ ನೆನೆ ಹಾಕಿದ್ರೆ ನೀರಲ್ಲಿ ಸಾಕು ಕಪ್ಪಗಿರುತ್ತೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಂತಹ ಒಂದು ಬೀಜಗಳು ಇದನ್ನು ನೆನೆ ಹಾಕಿ ಮನೇಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಯಾವಾಗ ಜ್ಯೂಸ್ ಮಾಡ್ಕೊಳ್ತೀವಿ ಆವಾಗ ತಗೋದು ನಾವು ಬಳಕೆ ಮಾಡ್ಕೊಬೋದು ಐಸ್ ಕ್ರೀಮೆಲ್ಲ ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಲಲ್ಲೂ ಬೇರಿಕೆ ಮಾಡ್ಕೊಂಡು ತಿಂದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದೇಹಕ್ಕೆ ತಂಪಂತು ಕೊಡುವಂತಹ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಒಂದು ಇದು ಎಲ್ಲರೂ ಮಾಡ್ಕೊಳ್ಳಿ ಕುಡೀರಿ ಎಂಜಾಯ್ ಮಾಡಿ ಮತ್ತು ಈ ಥರ ಒಂದು ಜ್ಯೂಸು ನೀವು ಎಲ್ಲೂ ಕುಡ್ದಿರಲ್ಲ ಸೊ ನೀವು ಮನೆಯಲ್ಲೇ ಟ್ರೈ ಮಾಡ್ಕೊಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ತಣಿವು ಕೊಡುವಂತಹ ಒಂದು ಎಲ್ಲರೂ ಮಾಡ್ಕೊಳ್ಳಿ ಕುಡೀರಿ ಎಂಜಾಯ್ ಮಾಡಿ ಈ ವಿಡಿಯೋ ಲೈಕ್ ಅದರಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಟ್ರೈ ಮಾಡಿ